ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಮಲಾ ಭರದ್ವಾಜ್ ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಸತ್ಯ ಫೌಂಡೇಶನ್ ಬೆಂಗಳೂರು ಇವತ್ತು ನಾವು ಬ್ಯಾಕ್ ಪೇನ್ ಅಥವಾ ಬೆನ್ನು ನೋವಿನ ಬಗ್ಗೆ ತಿಳ್ಕೊಳ್ಳೋಣ ಇತ್ತೀಚೆಗೆ ಮಿಡಲ್ ಏಜ್ ಅಲ್ಲಿರುವಂಥವರು ಬಿಟ್ವೀನ್ ಪ್ರೈಮರಿಲಿ 30 to 50 ಇಯರ್ಸ್ ಯಾರಿಗಿರುತ್ತೋ ಇವರಲ್ಲಿ ಹಲವಾರು ಜನಕ್ಕೆ ನಾವು ಬೆನ್ನು ನೋವಿನ ಸಮಸ್ಯೆ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ ಮುಂಚೆ ಎಷ್ಟು ವರ್ಷ ತುಂಬ ವಯೋವೃದ್ಧರು ಕೂಡ ಅಂದರೆ 60-70 ಪ್ಲಸ್ ಆಗಿರೋರು ಕೂಡ ಅಗ್ರಿಕಲ್ಚರಲ್ ಲ್ಯಾಂಡ್ಸಲ್ಲಿ ರೈತರಾಗಿ ಕೆಲಸ ಮಾಡಿ ದೇಹವನ್ನು ದಂಡಿಸಿ ಎಷ್ಟೋ ಕೆಲಸಗಳನ್ನು ಮಾಡ್ತಾಯಿದ್ರು ಇತ್ತೀಚೆಗೆ ನೀವು ಏನು ಕೇಳಿರ್ತೀರಾ ನಾನೇನೋ ಒಂದು ತೆಂಗಿನಕಾಯಿ ಕೊಚ್ಚಕ್ಕೆ ಹೋದೆ ಬೆನ್ನು ಹಿಡ್ಕೊಂಡ್ಬಿಡ್ತು ಅಥವಾ ಕೆಳಗಡೆ ಏನೋ ಒಂದು ಸ್ವಲ್ಪ ಭಾರವಾಗಿರೋದು ಒಂದು 2 ಲೀಟ್ರ್ ನೀರಿಟ್ಟಿದ್ರು ಅದನ್ನು ಎತ್ತಕ್ಕೆ ಹೋದೆ ಆವಾಗ ಲೋವರ್ ಬ್ಯಾಕ್ ಕ್ಯಾಚ್ ಆಯಿತು ಆಮೇಲೆ ನಾವು ಡಾಕ್ಟರ್ ಹತ್ರ ಹೋಗಿದ್ವಿ ಸ್ಲಿಪ್ ಡಿಸ್ಕ್ ಆಯಿತು ಏನೇನೋ ಬೇಕಾದಷ್ಟು ಈ ಥರ ಪ್ರಾಬ್ಲಮ್ಸ್ ದೇಹ ಅದೇ ನಿಮ್ಮ ಅಜ್ಜಿ ತಾತಂದು ಅಥವಾ ನಿಮ್ಮದು ದೇಹ ಅನಾಟಾಮಿಕಲ್ ಸ್ಟ್ರಕ್ಚರ್ ಸೇಮೇ ಆದರೂ ಕೂಡ ಇತ್ತೀಚೆಗೆ ನಮಗೆ ಯಾಕೆ ಬೆನ್ನಲ್ಲಿರುವಂಥ ಆ ಮೂಳೆ ಮಾಂಸ ಅಥವಾ ಏನು ಆ ಸೈನೋವಿಯಲ್ ಫ್ಲೂಯಿಡ್ ಇದೆಯೋ ಯಾಕೆ ಇಷ್ಟು ವೀಕ್ ಆಗ್ತಾ ಇದೆ ಅಂತಂದರೆ ನಮ್ಮ ದೇಹ ಒಂದು ಮೆಷಿನ್ ಇದ್ದ ಹಾಗೆ ನೀವು ಎಷ್ಟು ಚೆನ್ನಾಗಿ ಅದನ್ನು ಉಪಯೋಗಿಸ್ತಿರೋ ಅಷ್ಟು ಚೆನ್ನಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ ಆ್ಯಂಡ್ ಬಾಡಿ ಈಸ್ ಸಬ್ಜೆಕ್ಟ್ ಟು ವೇರ್ ಆ್ಯಂಡ್ ಟೇರ್ ಸೋ ಈಸ್ ನಮ್ಮ ಮನಸ್ಸು ಇತ್ತೀಚೆಗೆ ನಾವು 80% ನಮ್ಮ ದೇಹ ಮನಸ್ಸನ್ನು ನೋಡಿದ್ರೆ ಮನಸ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ 20% ಅಥವಾ ಪ್ರಾಬಬಲಿ ಅದಕ್ಕಿಂತ ಕಡಿಮೆ ನಮ್ಮ ದೇಹವನ್ನು ದಂಡಿಸ್ತಾ ಇದ್ದೀವಿ ಆದರೆ ಮುಂಚೆ ದೇಹ ಮನಸ್ಸನ್ನು ಆಲ್ಮೋಸ್ಟ್ ಸಮ ಪ್ರಮಾಣದಲ್ಲಿ ಉಪಯೋಗಿಸ್ತಾ ಇದ್ದರು ಹೇಗೆ ಅಂತಂದರೆ ಮುಂಚೆ ಒಟ್ಟು ಕುಟುಂಬದಲ್ಲಿರ್ತಾ ಇದ್ದರು ಎಲ್ಲ ರೀತಿಯ ಭಾವನೆಗಳಿರ್ತಾ ಇತ್ತು ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಇರ್ತಿದ್ರು ಒಂದೇ ಮನೆಯಲ್ಲಿ ಆಗ ನಮ್ಮ ರಸಾಸ್ವಾದ ಒಂದು ಮನೆಯಲ್ಲಿ ಬೇಕಾದಷ್ಟು ರೀತಿಯಲ್ಲಿ ಇರ್ತಾಯಿತ್ತು ಒಂದು ದಿನದಲ್ಲಿ ನೀವು ಒಂದು ಚಿಕ್ಕ ಮಗುವಿನ ಆಟ ಪಾಠಗಳಿಂದ ಹಿಡಿದು ಒಂದು ವಯೋವೃದ್ಧರ ನೋವು ಸಂಕಟ ಕಾಯಿಲೆ ಇವೆಲ್ಲವನ್ನು ಇನ್ಕ್ಲೂಡಿಂಗ್ ಸಾವನ್ನು ಕೂಡ ಎಲ್ಲರ ಗಮನಕ್ಕೂ ಬರ್ತಾಯಿತ್ತು ಹಾಗೆ ಅವರು ಮಾಡ್ತಾ ಇದ್ದಂಥ ಕೆಲಸ ಆಚಾರ ವಿಚಾರ ಆಹಾರ ವಿಹಾರ ಇವೆಲ್ಲದರ ಪದ್ಧತಿ ಇತ್ತೀಚೆಗೆ ಚೇಂಜ್ ಆಗ್ತಾ ಇದೆ ಇತ್ತೀಚೆಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ದಿನದಲ್ಲಿ 1 ಗಂಟೆ ಮಾತ್ರ ಬೆಳಗ್ಗೆ ಜಿಮ್ ಅಥವಾ ಯೋಗ ವಾಕಿಂಗ್ ಎಕ್ಸಸೈಸ್ ಏನೋ ಮಾಡಿ ಎಂಟೈರ್ ಡೇ ಬಾಡಿಯನ್ನು ಒಂದು ಕಡೆಗೆ ಕ್ಲಾಸ್ಟ್ರೋಫೋಬಿಕ್ ಆಗಿ ಒಂದು ರೂಮ್ ಒಳಗಡೆನೋ ಅಥವಾ ಕೆಲಸ ಮಾಡ್ತಾ ಒಂದು ಕ್ಯೂಬಿಕಲಲ್ಲೋ ಹಾಗೇ ಕೂತಿರ್ತೀವಿ ನಮ್ಮ ಬೆನ್ನು ಮೂಳೆಯಲ್ಲಿ ಯಾವುದೇ ರೀತಿ ಮೂವ್ಮೆಂಟ್ ಅನ್ನುವಂಥದ್ದು ಇರೋದಿಲ್ಲ ಏನೂ ಮೂವ್ಮೆಂಟ್ ಇಲ್ಲದೆ ಸಡನ್ನಾಗಿ ನಾವು ಎಕ್ಸಸಿವ್ ಪ್ರೆಷರ್ ಹಾಕಿ ಏನೋ ಮಾಡೋಕ್ಕೆ ಹೋದಾಗ ಅದಕ್ಕೆ ಸಿಗ್ನಲ್ ಅನ್ನೋವಂಥದ್ದು ಕೊಟ್ಟಿರೋದಿಲ್ಲ ಅದು ರೆಸ್ಟ್ ಸ್ಟೇಟಲ್ಲಿರುತ್ತೆ ಬಟ್ ನಮ್ಮ ಬಾಡಿ ಡೈರೆಕ್ಟಾಗಿ ಆ್ಯಕ್ಷನ್ ಸ್ಟೇಟ್ಗೆ ಹೋಗುತ್ತೆ ಬಾಡಿ ರೆಡಿ ಇಲ್ಲದೇ ಇರುವಾಗ ನೀವು ಬಾಡಿಯಲ್ಲಿ ಏನೇ ಮಾಡಿದ್ರೂ ಕ್ರ್ಯಾಂಪ್ ಆಗುವಂಥ ಸಾಧ್ಯತೆ ನಮ್ಮ ಬಾಡಿಗೆ ಇರುತ್ತೆ ಯೋಗಾಭ್ಯಾಸವನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದರೂ ಸಹಿತ ವಾರ್ಮಪ್ ಮಾಡಿಯೇ ಯೋಗಾಭ್ಯಾಸ ಮಾಡಬೇಕು ಡೈರೆಕ್ಟಾಗಿ ನೀವು ಒಂದು ಪೊಸಿಷನ್ಗೆ ಹೋದರೆ ಆಗ ಕೂಡ ಮಸಲ್ ಕ್ಯಾಚ್ ಆಗೋ ಪಾಸಿಬಿಲಿಟಿ ಇರುತ್ತೆ ಈ ಬ್ಯಾಕ್ ಪೇಯ್ನ್ಗೆ ಫಿಸಿಕಲ್ ರೀಸನ್ ಇಷ್ಟ ಆದರೆ ಇದಕ್ಕೆ ಮೆಂಟಲ್ ಆ್ಯಂಡ್ ಸೈಕಲಾಜಿಕಲ್ ಕಾರಣಗಳು ಕೂಡ ಇವೆ ಫಾರ್ ಎಕ್ಸಾಂಪಲ್ ನೀವು ಲೋವರ್ ಬ್ಯಾಕ್ ಪೇಯ್ನ್ ಅನ್ನು ನೋಡಿದ್ರೆ ಅದು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಮೂಲಾಧಾರ ಮತ್ತು ಸ್ವಾದಿಷ್ಠಾನ ಚಕ್ರಗಳಲ್ಲಿ ಡಿಸ್ಟರ್ಬೆನ್ಸ್ ಆದರೆ ಅದು ನಮ್ಮ ದೇಹದಲ್ಲಿ ಆರ್ಗನ್ಸ್ ಇದೆ ಚಕ್ರಗಳಿದೆ ಚಕ್ರಗಳು ಹಾರ್ಮೋನ್ಸ್ನ ಜನರೇಟ್ ಮಾಡುತ್ತೆ ನಮ್ಮ ದೇಹದ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆದಾಗ ಚಕ್ರಗಳ ಇಂಬ್ಯಾಲೆನ್ಸ್ ಆಗುತ್ತೆ ಚಕ್ರಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ ಅಲ್ಲಿ ಸುತ್ತಮುತ್ತ ಇರುವಂಥ ಆರ್ಗನ್ಸ್ ಕೂಡ ವೀಕ್ ಆಗುತ್ತೆ ಈ ಲೋವರ್ ಬ್ಯಾಕ್ಗೆ ಸಂಬಂಧಪಟ್ಟಿರುವಂಥದ್ದು ನಮ್ಮ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಚಕ್ರಗಳು ಇವೆರಡೂ ಚಕ್ರಗಳ ಸೈಕಲಾಜಿಕಲ್ ಅಂದರೆ ಎಮೋಷ್ನಲ್ ಕಾರಣಗಳು ಏನೇನು ಅಂತಂದರೆ ಫಸ್ಟ್ ಒನ್ ಸೋಷಿಯಲ್ ಸೆಕ್ಯೂರಿಟಿ ಯಾವುದೇ ಒಬ್ಬ ಮನುಷ್ಯನಿಗೆ ಸೋಷಿಯಲ್ ಸೆಕ್ಯೂರಿಟಿ ಅನ್ನುವಂಥದ್ದು ಕಾಡ್ತಾ ಇದ್ದರೆ ಅವರಿಗೆ ಲೋವರ್ ಬ್ಯಾಕ್ ಪೇಯ್ನ್ ಬರುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ಮನೆ ತಗೊಂಡು ಹೊಸ ಮನೆ ತಗೊಂಡಿದ್ದೀರಾ ಅಂತ ಅದಕ್ಕೆ ಬೇಕಾದಷ್ಟು ಲೋನ್ ತಗೊಂಡಿದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂಥರ ಫೈನಾನ್ಷಿಯಲ್ ಸ್ಟ್ರೆಸ್ ಅನ್ನುವಂಥದ್ದಿದ್ದರೆ ನಿಮ್ಮ ದೇಹದಲ್ಲಿ ಅದು ಲೋವರ್ ಬ್ಯಾಕ್ ಅಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಫ್ಯಾಮಿಲಿಯಲ್ಲಿ ಸೋಷಿಯಲ್ ಸೆಕ್ಯೂರಿಟಿಯಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆದರೆ ಆಗ ಕೂಡ ಅಂದರೆ ಮನೆಯಿಂದ ನೀವು ತುಂಬ ದೂರ ಇರುವಂಥದ್ದು ತಂದೆ ತಾಯಿ ಜೊತೆ ಸಂಬಂಧ ಚೆನ್ನಾಗಿಟ್ಕೊಳ್ಳದೆ ಇರುವಂಥದ್ದು ಗಂಡ ಹೆಂಡತಿ ಮಧ್ಯ
ಕಾನ್ಸ್ಟೆಂಟ್ ಆಗಿ ಫೈಟ್ ಆಗ್ತಾ ಇರುವಂಥದ್ದು. ಇದು ನಮ್ಮ ಫಸ್ಟ್ ಸರ್ಕಲ್. ಇಲ್ಲಿ ಏನೇ ನಿಮಗೆ ಡಿಸ್ಟರ್ಬೆನ್ಸ್ ಆದರೂ ಕೂಡ ಇದು ನಮ್ಮ ಲೋವರ್ ಬ್ಯಾಕಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಮೂಲ ಆಧಾರ ಅಂತ, ಮೂಲ ಅಂದರೆ ಬೇಸಿಕ್, ಆಧಾರ ಅಂದರೆ ಅದು ಒಂದು ಪಿಲ್ಲರ್ ಇದ್ದ ಹಾಗೆ. ನಿಮ್ಮ ಜೀವನದ ಮೂಲ ಆಧಾರ ಸ್ತಂಭಗಳು ಏನೇನಿದೆಯೋ ಅದು ಒಬ್ಬೊಬ್ಬರಿಗೆ ಒಂದೊಂದಾಗಿರಬಹುದು. ಒಬ್ಬೊಬ್ಬರಿಗೆ ದುಡ್ಡೇ ನನ್ನ ಜೀವನದಲ್ಲಿ ಮೂಲ ಆಧಾರ ಅಂತ ಹೇಳ್ಬೋದು, ಒಬ್ಬೊಬ್ಬರು ನಮ್ಮ ಸಂಬಂಧಗಳು ಹೇಗೆ ಅಂತ ಅನ್ಬೋದು. ನಿಮ್ಮ ಲೈಫಲ್ಲಿ ಅದು ಏನಿದೆಯೋ ಪ್ರೈಮರಿ ಪಿಲ್ಲರ್, ಅದು ಒಂದು ಸ್ವಲ್ಪ ಶೇಕಿಯಾಗಿದ ತಕ್ಷಣ ಲೋವರ್ ಬ್ಯಾಕಲ್ಲಿ ನಮಗೆ ನೋವು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಹಾಗಾದರೆ ಲೋವರ್ ಬ್ಯಾಕಲ್ಲಿ ನಮಗೆ ನೋವು ಕಾಣಿಸ್ಕೊಳ್ಳೋಕೆ ಶುರುವಾದಾಗ ಏನೇನನ್ನು ಮಾಡಬಹುದು ಅಂತಂದರೆ, ಯೋಗಾಭ್ಯಾಸದ ಒಂದು ಲೈನ್ ಆಫ್ ಥಾಟನ್ನು ನಾವು ತಗೊಂಡಾಗ ಅಲ್ಲಿರುವಂಥ ಆಸನ, ಪ್ರಾಣಾಯಾಮ, ಬಂಧ, ಮುದ್ರಾ, ಕ್ರಿಯಾ ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಬಹುದು. ಸೈಕಲಾಜಿಕಲಿ ಲೋವರ್ ಬ್ಯಾಕ್ ಪೇಯ್ನ್ ಬಂದರೆ ಏನು ಮಾಡಬಹುದು ಅಂದರೆ, ಆದಷ್ಟು ನಾವು ಮೊದಲು ನಮ್ಮನ್ನು ನಾವು ಪ್ರೀತಿಸೋಕ್ಕೆ ಶುರು ಮಾಡಬೇಕು, ಗೌರವಿಸೋಕ್ಕೆ ಶುರು ಮಾಡಬೇಕು. ಎಷ್ಟು ನಾವು ಕೆಲಸ ಮಾಡಿದ್ರೂ ಅದು ಇನ್ಆಡಿಕ್ವೇಟ್, ಇದು ಸರಿ ಇಲ್ಲ, ಇನ್ನೂ ಬೇಕಾದಷ್ಟು ನನ್ನಿಂದ ಕೆಲಸ ಆಗಬೇಕಾಗಿದೆ ಅಂತ ನಮ್ಮನ್ನು ನಾವೇ ಕ್ರಿಟಿಸೈಸ್ ಮಾಡ್ತಾ ಇದ್ರೆ, ಆಗ ನಮ್ಮ ಬಾಡಿ ಈ ಥರ ನೋವಿನ ಮುಖಾಂತರ ಅದರಲ್ಲಿರುವಂಥ ಪ್ರಾಬ್ಲಮನ್ನು ಹೇಳ್ಕೊಳ್ಳೋಕೆ ಶುರು ಮಾಡುತ್ತೆ. ಆದ್ದರಿಂದ ಸೈಕಲಾಜಿಕಲಿ ಮೊದಲು ಅಂದರೆ ಮಾನಸಿಕವಾಗಿ ಮೊದಲು ಈ ಲೋವರ್ ಬ್ಯಾಕ್ ಪೇಯ್ನನ್ನು ಫೈಟ್ ಮಾಡಿ, ಅದಾದ ನಂತರ ಫಿಸಿಕಲಿ ನೀವು ಈ ಲೋವರ್ ಬ್ಯಾಕ್ ಪೇಯ್ನ ಪ್ರಾಬ್ಲಮ್ನ ಫೈಟ್ ಮಾಡಬಹುದು. ಸಾಮಾನ್ಯವಾಗಿ ನಾವು ಮೊದಲು ಸಜೆಸ್ಟ್ ಮಾಡುವಂಥದ್ದು ಬ್ರಿಸ್ಕ್ ವಾಕ್. ಬ್ರಿಸ್ಕ್ ವಾಕ್ ನೀವು ಬೆಳಗ್ಗೆನಾದರೂ ಮಾಡಿ, ಸಂಜೆನಾದರೂ ಮಾಡಿ, ನಿಮಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಮಾಡಿ. ನಿಮಗೆ ಸ್ಟೇರ್ಸ್ ಯೂಸ್ ಮಾಡೋಕ್ಕಾದರೆ ಆದಷ್ಟು ಆ್ಯಸ್ ಎ ಪ್ರಿಕಾಷನರಿ ಮೆಷರ್, ಬೆನ್ನು ನೋವು ಬಂದ ಮೇಲೆ ಅಲ್ಲ, ಬರಬಾರದು ಅನ್ನೋದಾದರೆ ಆದಷ್ಟು ನೀವು ಸ್ಟೇರ್ಸನ್ನು ಯೂಸ್ ಮಾಡಿ, ಎಲಿವೇಟರ್ಸನ್ನು ಅಥವಾ ಲಿಫ್ಟ್ಗಳನ್ನು ಯೂಸ್ ಮಾಡೋದು ಆದಷ್ಟು ಕಡಿಮೆ ಮಾಡಿ. ಎಷ್ಟು ನಿಮ್ಮ ಬಾಡಿಯನ್ನು ಆ್ಯಕ್ಟಿವ್ ಆಗಿ ಥ್ರೂ ಔಟ್ ದ ಡೇ ಇಟ್ಕೊಂಡಿರ್ತಿರೋ ಅಷ್ಟು ಲೋವರ್ ಬ್ಯಾಕ್ ಪೇಯ್ನಿಂದ ನೀವು ಮುಕ್ತರಾಗಬಹುದು. ಈಗ ನಾವು ಲೋವರ್ ಬ್ಯಾಕ್ ಪೇಯ್ನ್ ಇರೋದಾದರೆ ಅದಕ್ಕೆ ಯಾವ ಪ್ರಾಪರ್ಟೀಸ್ ಅನ್ನು ಯೂಸ್ ಮಾಡಿ ಹೇಗೆ ಲೋವರ್ ಬ್ಯಾಕ್ ಪೇಯ್ನಿಂದ ನೀವು ಮುಕ್ತರಾಗ್ಬೋದು ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು. ಮಕರಾಸನದಲ್ಲಿ ನಿಮ್ಮ ಬಾಡಿಯನ್ನು ಹೀಗೆ ರಿಲ್ಯಾಕ್ಸ್ ಮಾಡೋದ್ರಿಂದ ನಿಮ್ಮ ಲೋವರ್ ಬ್ಯಾಕ್ ಕಂಪ್ಲೀಟ್ ರಿಲ್ಯಾಕ್ಸೇಷನನ್ನು ಅನುಭವಿಸುತ್ತೆ. ಇದನ್ನು ನಾವು ಸ್ಟಾರ್ಟಿಂಗ್ ಪೊಸಿಷನ್ ಆಗಿ ತಗೊಂಡು ಎರಡು ಬ್ಲಾಕ್ಸ್ಗಳ ಸಹಾಯದಿಂದ ಭುಜಂಗಾಸನವನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. ಈಗ ಬ್ಲಾಕ್ಸ್ಗಳನ್ನು ನಿಮ್ಮ ಹತ್ತಿರ ತಗೊಳ್ಳಿ. ನಿಮ್ಮ ಕೈ ನಡುವಿನ ಗ್ಯಾಪ್ ಎಷ್ಟಿರಬೇಕು ಅಂದರೆ ನಿಮ್ಮ ಶೋಲ್ಡರ್ ವಿಡ್ತ್ ಅಷ್ಟು ಇಟ್ಕೊಳ್ಳಿ. ಬ್ಲಾಕ್ಸನ್ನು ನಿಮ್ಮ ಶೋಲ್ಡರ್ ಅಕ್ಕಪಕ್ಕದಲ್ಲಿಟ್ಟು ಅದರ ಮೇಲೆ ನಿಮ್ಮ ಕೈಗಳನ್ನು ಇಟ್ಟು ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲೆ ಬನ್ನಿ. ನಾಭಿಯವರೆಗೂ ನಿಮ್ಮ ಬ್ಯಾಕ್ ಬೆಂಡಿಂಗ್ ಮಾಡಿ. ಎಕ್ಸೇಲ್ ಮಾಡ್ತಾ ರಿಲ್ಯಾಕ್ಸ್. ರಿಲ್ಯಾಕ್ಸೇಷನನ್ನು ಮತ್ತೆ ನಾವು ಮಕರಾಸನದಲ್ಲಿ ಮಾಡ್ತೀವಿ. ಎರಡನೆಯ ಆಸನ ಶಲಭಾಸನ. ಇದು ಪ್ರೋನ್ ಪೊಸಿಷನ್ ಇನ್ ಸ್ಲೀಪಿಂಗ್ ಪೊಸಿಷನ್. ಇದನ್ನು ನಾವು ಉಲ್ಟ ಮಲ್ಕೊಂಡು ಮಾಡುವಂಥ ಆಸನ. ಈ ಆಸನವನ್ನು ಮಾಡೋಕ್ಕೆ ನಾವು ಬೋಲ್ಸ್ಟರ್ನ ಸಹಾಯ ತಗೊಳ್ತಾ ಇದ್ದೀವಿ. ನಿಮ್ಮ ನಾಭಿಯ ಕೆಳಗೆ ಬೋಲ್ಸ್ಟರನ್ನು ಇಟ್ಟು ನಿಧಾನವಾಗಿ ಮಕರಾಸನದ ಪೊಸಿಷನ್ನಿಂದ ಶಲಭಾಸನಕ್ಕೆ ಬನ್ನಿ. ಕೈಗಳನ್ನು ಕೆಳಗೆ ತಗೊಳ್ಳಿ. ಈಗ ಎರಡೂ ಕಾಲುಗಳನ್ನು ಶಲಭಾಸನದ ಹಾಗೆ ಮೇಲೆತ್ತಿ, ಬೋಲ್ಸ್ಟರಿನ ಸಹಾಯ ಇರೋದರಿಂದ ನಿಮಗದು ಸಪೋರ್ಟಿಂಗ್ ಏಡ್ ಆಗಿ ಹೆಲ್ಪ್ ಮಾಡುತ್ತೆ. 30 ಸೆಕೆಂಡ್ಸ್ವರೆಗೂ ಈ ಪೊಸಿಷನಲ್ಲಿ ನೀವು ಇರಬಹುದು. ಈ ಆಸನವನ್ನು ಪ್ರಾಕ್ಟೀಸ್ ಮಾಡುವಾಗ ಮೊದಲು ಒಂದು 7 ಸೆಕೆಂಡ್, 11 ಸೆಕೆಂಡ್, 15 ಸೆಕೆಂಡ್ ಹಾಗೆ ಟೈಮನ್ನು ಇನ್ಕ್ರೀಸ್ ಮಾಡ್ಕೋತಾ ಫೈನಲಿ 30 ಸೆಕೆಂಡ್ಸ್ವರೆಗೂ ಈ ಆಸನವನ್ನು ಮಾಡೋದ್ರಿಂದ ನಿಮ್ಮ ಲೋವರ್ ಬ್ಯಾಕ್ ಪೇಯ್ನ್ಗೆ ರಿಲೀಫ್ ಸಿಗುತ್ತೆ. ನಿಧಾನವಾಗಿ ಶಲಭಾಸನದಿಂದ ಕಾಲುಗಳನ್ನು ಕೆಳಗಡೆ ಇಳಿಸಿ ರಿಲ್ಯಾಕ್ಸೇಷನ್ ಪೊಸಿಷನ್ ಮಕರಾಸನ.
ಮುಂದಿನ ಆಸನ ಒಂದು ಕಾಲನ್ನು ಮೇಲೆ ಎತ್ತುವಂಥದ್ದು. ಇದಕ್ಕೆ ಸ್ಟಾರ್ಟಿಂಗ್ ಪೊಸಿಷನ್ ಶವಾಸನ. ಈಗ ಸ್ಟ್ರ್ಯಾಪನ್ನು ತಗೊಳ್ಳಿ, ನಿಧಾನವಾಗಿ ಒಂದು ಕಾಲಿಗೆ ಮಾತ್ರ ಆ ಸ್ಟ್ರ್ಯಾಪನ್ನು ಹಾಕಿ. ಬೆನ್ನು ನೋವು ಇರುವಂಥವರಿಗೆ ಸಿಂಗಲ್ ಲೆಗ್ ರೇಸಿಂಗ್ ಅಂತ ನಾವು ಮಾಡಿಸ್ತೀವಿ. ನಿಧಾನವಾಗಿ ಆ ಒಂದೇ ಕಾಲನ್ನು ಮೇಲಕ್ಕೆ ಎತ್ತಿ ರೋಪಿನ ಸಹಾಯದಿಂದ ಕಾಲನ್ನು ನೀವು ನಿಮ್ಮ ಹತ್ರ ಎಳ್ಕೊಳ್ಬೋದು. ಹೇಗೆ ಬಾವಿಯಿಂದ ನೀವು ನೀರು ಸೇದ್ತಿರೋ ಹಾಗೆ ಈ ರೋಪನ್ನು ನಿಮ್ಮ ಹತ್ರ ಎಳ್ಕೊಳ್ತಾ ಇದ್ದರೆ ಕಾಲು ನಿಮ್ಮ ಹತ್ರ ಬರುತ್ತೆ. ಈ ಆಸನವನ್ನು ಮಾಡುವಾಗ ಬಾಡಿಯ ವೆಯ್ಟ್ ಲೋವರ್ ಬ್ಯಾಕ್ ಮೇಲೆ ಹೋಗೋದ್ರಿಂದ ಲೋವರ್ ಬ್ಯಾಕ್ ಪೇನ್ ರಿಲೀಫ್ ಸಿಗುತ್ತೆ. ಎರಡೂ ಕೈಗಳಿಂದ ಈಗ ಸ್ಟ್ರ್ಯಾಪನ್ನು ಹಿಡ್ಕೊಳ್ಳಿ. ನಿಮ್ಮ ಶೋಲ್ಡರ್ಸ್ ಮತ್ತು ಕಾಲು ಏನಿದೆಯೋ ವೆಯ್ಟ್ ಯಾವಾಗಲೂ ಈಕ್ವಲ್ ಆಗಿ ಎರಡೂ ಕೈಗಳಿಂದ ಎಳೀರಿ. ಈಗ ನಿಧಾನವಾಗಿ ಸಿಂಗಲ್ ರಿಂಗ್ ಏನು ಮೇಲೆ ಎತ್ತಿದ್ದೀರೋ ಅದನ್ನು ನಿಧಾನವಾಗಿ ಕೆಳಗಡೆ ಬಿಡಿ. ಇದನ್ನು ರೋಪಿನ ಸಹಾಯದಿಂದ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಯಾವುದು ದುಪ್ಪಟ್ಟ ಟೊವೆಲ್ ಏನಿದೆಯೋ ಅದನ್ನು ಯೂಸ್ ಮಾಡಿ ಕೂಡ ಮಾಡಬಹುದು. ಒಂದು ಕಾಲಿಗೆ ಮಾಡಿ ಆದಮೇಲೆ ಇದೇ ರೀತಿ ಇನ್ನೊಂದು ಕಾಲಲ್ಲೂ ಅದೇ ರೀತಿ ಸಿಂಗಲ್ ಲೆಗ್ ರೈಸಿಂಗನ್ನು ಮಾಡಿ. ಯೋಗದಲ್ಲಿ ಯಾವಾಗಲೂ ಲೆಫ್ಟ್ ಸೈಡ್ ಯಾವ ಆಸನಗಳನ್ನು ನೀವು ಮಾಡ್ತಿರೋ ರೈಟ್ ಸೈಡ್ ಅದೇ ಆಸನಗಳನ್ನು ಕಾಂಪ್ಲಿಮೆಂಟರಿ ಪೋಸಸ್ ಅನ್ನು ಹಾಗೆ ಮಾಡಿದ್ರೆ ಒಂದು ಭಾಗದ ಮೇಲೆ ಎಕ್ಸೆಸ್ ಪ್ರೆಷರ್ ಬೀಳೋದಿಲ್ಲ, ಬ್ಯಾಲೆನ್ಸ್ಡಾಗಿ ಎರಡಕ್ಕೂ ಹೆಲ್ಪ್ ಆಗುತ್ತೆ. ನಿಧಾನವಾಗಿ ಕಾಲನ್ನು ಮೇಲೆತ್ತಿ ಈಗ ಎರಡೂ ಕೈಗಳನ್ನು ಯೂಸ್ ಮಾಡಿ ಆ ಸ್ಟ್ರ್ಯಾಪನ್ನು ಹಿಡ್ಕೊಳ್ಳಿ. ಈ ಆಸನವನ್ನು ಮಾಡುವಾಗ ನಿಮ್ಮ ಶೋಲ್ಡರ್ಸ್ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿರಲಿ. ನಿಮ್ಮ ಫೋಕಸ್ ಏನಿದೆಯೋ ಬೇಸ್ ಆಫ್ ದ ಸ್ಪೈನ್ ಅಲ್ಲಿರಲಿ. L4-5 ಏರಿಯಾಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಲೋವರ್ ಬ್ಯಾಕ್, ಸ್ಲಿಪ್ ಡಿಸ್ಕ್, ಸಯಾಟಿಕಾ, ಈ ವೆರಿಕೋಸ್ ವೇನ್ಸ್ ಅಥವಾ ಕಾಲಲ್ಲಿ ಊತ, ಎಡಿಮಾ ಇವೆಲ್ಲಕ್ಕೂ ಇದು ತುಂಬ ಒಳ್ಳೆಯದು. ಪರ್ಟಿಕ್ಯುಲರ್ಲಿ ಲೋವರ್ ಬ್ಯಾಕ್ ಪೇನ್ ಇರೋರು ಮನೆಯಲ್ಲಿ ತುಂಬ ಸುಲಭವಾಗಿ ಯಾವ ಪ್ರಾಬ್ಲಮ್ಸ್ ಇಲ್ಲದೆ ಮಾಡೋಕ್ಕೆ ಆಗುವಂಥ ಆಸನ ರಿಲ್ಯಾಕ್ಸ್. ಈಗ ನಾವು ಮರ್ಕಟಾಸನವನ್ನು ಪಿಲ್ಲೋ ಸಹಾಯದಿಂದ ಹೇಗೆ ಮಾಡೋದು ಅಂತ ನೋಡೋಣ. ಮರ್ಕಟಾಸನ ಲೋವರ್ ಬ್ಯಾಕ್ ಪೇನ್ಗೆ ತುಂಬ ಒಳ್ಳೆಯದಾಗಿರುವಂಥ ಆಸನ. ಎರಡೂ ಕಾಲುಗಳನ್ನು ನಿಮ್ಮ ಹೀಲ್ಸನ್ನು ಹಿಪ್ಸ್ ಹತ್ರ ನಿಧಾನವಾಗಿ ತಗೊಳ್ಳಿ. ಮಂಡಿಯನ್ನು ಬೆಂಡ್ ಮಾಡಿ ಈಗ ಎರಡೂ ಮಂಡಿಗಳು ಹಿಮ್ಮಡಿ ಮತ್ತು ನಿಮ್ಮ ಬೆರಳು ಬಿಗ್ ಟೋ ಏನಿದೆಯೋ ಹೆಬ್ಬೆರಳು ಕಾಲಿಂದು ಎಲ್ಲವನ್ನು ಒಟ್ಟಿಗೆ ಇಡಿ. ಎರಡೂ ಕೈಗಳನ್ನು ಶೋಲ್ಡರ್ ವಿಡ್ತ್ಗೆ ಸ್ಪ್ರೆಡ್ ಔಟ್ ಮಾಡಿ ನಿಮ್ಮ ಕೈಯನ್ನು ಮೇಲ್ಮುಖವಾಗಿ ಇಟ್ಕೊಳ್ಳಿ. ಈಗ ಹಿಮ್ಮಡಿಯನ್ನು ನಿಮ್ಮ ಹಿಪ್ಸ್ಗೆ ಟಚ್ ಮಾಡಿ. ಎರಡು ಮಂಡಿಗಳು ಹಿಮ್ಮಡಿ ಬಿಗ್ ಟೋ ಒಂದಕ್ಕೆ ಒಂದು ಟಚ್ ಆಗಲಿ. ಈಗ ನಿಮ್ಮ ಲೋವರ್ ಬಾಡಿಯನ್ನು ಕಂಪ್ಲೀಟಾಗಿ ಒಂದು ಸೈಡ್ಗೆ ಟಿಲ್ಟ್ ಮಾಡಿ. ಇಲ್ಲಿ ನಮ್ಮ ಸಾಧಕರು ರೈಟ್ ಸೈಡ್ಗೆ ಮಂಡಿಯನ್ನು ಟಿಲ್ಟ್ ಮಾಡಿರೋದ್ರಿಂದ ಆಪೋಸಿಟ್ ಡೈರೆಕ್ಷನ್ ಆದ ಲೆಫ್ಟ್ ಸೈಡ್ಗೆ ತಲೆಯನ್ನು ಟ್ವಿಸ್ಟ್ ಮಾಡಿದ್ದಾರೆ. ಬಟ್ಟೆಯನ್ನು ನಾವು ಹೇಗೆ ಹಿಂಡ್ತೀವೋ ಹಾಗೆ ಮೇಲ್ಗಡೆ ಅಪ್ಪರ್ ಬಾಡಿ ಲೆಫ್ಟ್ ಸೈಡ್ಗೆ ಟ್ವಿಸ್ಟ್ ಆಗಿದೆ, ಲೋವರ್ ಬಾಡಿ ರೈಟ್ ಸೈಡ್ಗೆ ಟ್ವಿಸ್ಟ್ ಆಗಿದೆ. ಇದರಿಂದ ಮಧ್ಯ ಇರುವಂಥ ಲೋವರ್ ಬ್ಯಾಕ್ ಏರಿಯಾ ಏನಿದೆಯೋ ಅದರ ಮೇಲೆ ಟ್ವಿಸ್ಟಿಂಗ್ ಇಂಪ್ಯಾಕ್ಟ್ ಹೈಯೆಸ್ಟ್ ಆಗಿದ್ದು ಅಲ್ಲಿರುವಂಥ ಪೇಯ್ನನ್ನು ರಿಲೀಫ್ ಮಾಡುತ್ತೆ. ನೀವು ಈ ಆಸನ ಸೆಲ್ಫ್ ಕಾಂಪ್ಲಿಮೆಂಟ್ರಿ ಆಗಿರೋದ್ರಿಂದ ನಿಮ್ಮ ಎರಡೂ ಕಾಲುಗಳನ್ನು ಈಗ ಹೇಗೆ ರೈಟ್ ಸೈಡ್ಗೆ ಶಿಫ್ಟ್ ಮಾಡಿದ್ದೀರೋ ಬ್ಯಾಕ್ ಟು ದ ನಾರ್ಮಲ್ ಪೊಸಿಷನ್ ನಿಧಾನವಾಗಿ ಬಂದು
ಈಗ ಲೆಫ್ಟ್ ಸೈಡ್ಗೆ ಎರಡೂ ಕಾಲುಗಳನ್ನು ಟಿಲ್ಟ್ ಮಾಡಿ. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಅಂದರೆ ನಿಮ್ಮ ಮಂಡಿ ಮಂಡಿಯ ಮೇಲಿರಬೇಕು, ಹಿಮ್ಮಡಿ ಇನ್ನೊಂದು ಹಿಮ್ಮಡಿ ಮೇಲೆ ಇರಬೇಕು, ಹೀಲ್ಸ್ ಎರಡು ಒಂದರ ಮೇಲೆ ಇನ್ನೊಂದಿರಲಿ, ಬಿಗ್ ಟೋ ಏನಿದೆಯೋ ಅದು ಕೂಡ ಒಂದರ ಮೇಲೆ ಇನ್ನೊಂದಿರಲಿ, ಆಪೋಸಿಟ್ ಡೈರೆಕ್ಷನ್ಗೆ ಟ್ವಿಸ್ಟ್ ಮಾಡಿ. ನಿಮ್ಮ ದೃಷ್ಟಿ ನಿಮ್ಮ ಬೆರಳು ತುದಿಗಳನ್ನು ನೋಡಲಿ. ಸಾಧ್ಯವಾದರೆ ಪಿಲ್ಲೋ ಯೂಸ್ ಮಾಡದೆ ಕೂಡ ಇದನ್ನು ಮಾಡಬಹುದು. ಯಾರ್ಯಾರು ಬಿಗಿನರ್ಸ್ ಇದ್ದಾರೋ, ಫ್ಲೆಕ್ಸಿಬಿಲಿಟಿ ತುಂಬ ಕಡಿಮೆ ಇರುತ್ತೋ ಅವರು ಈ ಥರ ಪಿಲ್ಲೋ ಸಹಾಯದಿಂದ ಮರ್ಕಟಾಸನವನ್ನು ಪ್ರಾಕ್ಟೀಸ್ ಮಾಡಬಹುದು. ರಿಲ್ಯಾಕ್ಸ್ ಟು ದ ನಾರ್ಮಲ್ ಪೊಸಿಷನ್, ರಿಲ್ಯಾಕ್ಸೇಷನ್ ಇನ್ ಶವಾಸನ, ನಿಧಾನವಾಗಿ ಕಾಲುಗಳನ್ನು ಚಾಚಿ ಕೈಗಳನ್ನು ನಿಮ್ಮ ಹತ್ರ ತಗೊಳ್ಳಿ. ನೋಡಿ, ಇವಾಗ ನೀವು ಈ ಪೊಸಿಷನ್ ನೋಡ್ತಾ ಇದ್ದೀರಲ್ಲ, ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಪಿ ಸಿ ಒ ಡಿ ಪಿ ಸಿ ಒ ಎಸ್ ಇಂದ ಬಳಲ್ತಾ ಇರುವಂಥವರು, ಲೈಫಲ್ಲಿ ತುಂಬ ಸ್ಟ್ರೆಸ್ ಜಾಸ್ತಿ ಆಗಿರುವಂಥವರು, ನಿದ್ದೆ ಬರದೆ ಆಂಗ್ಸೈಟಿ ಇಶ್ಯೂಸ್ ಇರುವಂಥವರು, ಐ ಬಿ ಎಸ್ ಅಂದರೆ ಇರಿಟಬಲ್ ಬೊವೆಲ್ ಸಿಂಡ್ರೋಮ್ ಇರುವಂಥವರು, ನಿಮ್ಮ ಮನೆಯಲ್ಲೇ ಇರುವಂಥ ಒಂದೆರಡು ಮೂರು ದಿಂಬುಗಳನ್ನು ಇಟ್ಕೊಂಡು ಅದರ ಮೇಲೆ ನಿಮ್ಮ ಕಾಲು ಕಂಪ್ಲೀಟಾಗಿ ಕಂಫರ್ಟಬಲ್ ಆಗಿ ಟಚ್ ಆಗಿ ಸ್ಟ್ರೆಚ್ ಆಗಿರಬೇಕು. ಅಂದರೆ ನಿಮ್ಮ ತೊಡೆಯ ಹಿಂಭಾಗದಿಂದ ಹಿಡಿದು ನಿಮ್ಮ ಕಂಪ್ಲೀಟ್ ಕಾಫ್ ಮಸಲ್ಸ್ ದಿಂಬಿನ ಮೇಲೆ ಊರಿರಬೇಕು. ನಿಮ್ಮ ತೊಡೆಯ ಹಿಂಭಾಗಕ್ಕೂ ಮತ್ತು ದಿಂಬಿಗೂ ಯಾವುದೇ ರೀತಿ ಗ್ಯಾಪ್ ಕ್ರಿಯೇಟ್ ಆಗಿರಬಾರ್ದು. ಹಾಗೆ ಕಾಫ್ ಮಸಲ್ಸ್ ಇಂದ ಹಿಡಿದು ನಿಮ್ಮ ಹಿಂಬಡಿಯವರೆಗೂ ಕೂಡ ಯಾವುದೇ ಗ್ಯಾಪ್ ಕ್ರಿಯೇಟ್ ಆಗದೆ ಕಂಪ್ಲೀಟಾಗಿ ಕಾಲನ್ನು ದಿಂಬಿನ ಸಹಾಯದಿಂದ ರೆಸ್ಟ್ ಮಾಡಬೇಕು. ಈ ಆಸನ ಮಾಡೋದ್ರಿಂದ ನಿಮ್ಮ ಲೋವರ್ ಬಾಡಿ ನಿಮ್ಮ ಬ್ಯಾಕ್ ಪೇನಿಗೆ ಕೂಡ ಹೆಲ್ಪ್ ಮಾಡುತ್ತೆ. ಲೋವರ್ ಬಾಡಿಯ ವೆಯ್ಟ್ ಏನಿದೆಯೋ ಅದು ನಿಮ್ಮ ಬೆನ್ನು ಬ್ಯಾಕ್ ಬೋನಿನ ಲೋವರ್ ಮೋಸ್ಟ್ ಪಾರ್ಟ್ L4-5 ರೇಂಜ್ಗೆ ಬಿದ್ದು ಆ ಏರಿಯಲ್ಲಿ ಇರುವಂತಹ ಸ್ಲಿಪ್ ಡಿಸ್ಕ್, ಸಯಾಟಿಕಾ, ಲೋವರ್ ಬ್ಯಾಕ್ ಪೇನ್ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಮಲ್ಕೊಳ್ಳೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಈ ಪೊಸಿಷನಲ್ಲಿ ನೀವಿರೋದ್ರಿಂದ ಕಾಲಲ್ಲಿ ಅಕಸ್ಮಾತ್ ಏನಾದರೂ ವಾಟರ್ ರಿಟೆನ್ಷನ್ ಎಡಿಮ ಆಗಿದ್ರು ಕೂಡ ಇದರಿಂದ ನಿಮಗೆ ರಿಲೀಫ್ ಸಿಗುತ್ತೆ. ಇದನ್ನು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ಯಾರ್ಯಾರಿಗೆ ಸ್ಟ್ರೆಸ್ ಲೆವೆಲ್, ಬಿ ಪಿ, ನಿದ್ರಾಹೀನತೆ ಇದೆಯೋ, ನೋಡೋಕ್ಕೆ ಎಷ್ಟು ಸುಲಭವಾಗಿದೆಯೋ, ಇದು ತುಂಬ ಥೆರಪಿಟಿಕಲಿ ವೆರಿ ವೆರಿ ಬೆನಿಫಿಷಿಯಲ್ ಆಸನ. ಇದನ್ನು ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು. ಯಾವ ಏಜ್ ರಿಸ್ಟ್ರಿಕ್ಷನ್ ಇಲ್ಲದೆ ಅಥವಾ ವಯಸ್ಸಾಗಿ ಹುಷಾರಿಲ್ಲದೆ ಇರೋರು ಕೂಡ ಇದನ್ನು ನಾವು ಸಜೆಸ್ಟ್ ಮಾಡ್ಬೋದು. ಉಷ್ಟ್ರಾಸನವನ್ನು ದಿಂಬಿನ ಸಹಾಯದಿಂದ ಹೇಗೆ ಮಾಡೋದು ಅಂತ ನೋಡೋಣ. ವಜ್ರಾಸನದಿಂದ ಮೇಲೆ ಬಂದು ಈ ಪೋಶ್ಚರಲ್ಲಿ ಮಂಡಿಯ ಮೇಲೆ ಕೂತು ನಿಧಾನವಾಗಿ ಉಸಿರನ್ನು ತಗೊಂಡು ಉಸಿರು ಬಿಡ್ತಾ ಹಿಂದಕ್ಕೆ ಬೆಂಡ್ ಮಾಡಿ ನಿಮ್ಮ ಲೋವರ್ ಬ್ಯಾಕನ್ನು ನಿಮ್ಮ ಕೈಗಳಿಂದ ಸಪೋರ್ಟ್ ಮಾಡ್ಕೊಳ್ಳಿ. ನಿಮ್ಮ ಎರಡೂ ಕಾಲನ್ನು ದಿಂಬಿನ ಅಥವಾ ಬೋಲ್ಸ್ಟರಿನ ಆಚೆ ಈಚೆ ಹಾಕಿ ಈ ಪೋಶ್ಚರಲ್ಲಿ 15 ಸೆಕೆಂಡ್ ನಾರ್ಮಲ್ ಬ್ರೀದಿಂಗಲ್ಲಿ ಹಾಗೆ ಇರಿ. ನಿಮ್ಮ ಎಡ ಮತ್ತು ಬಲಗಾಲುಗಳು ದಿಂಬಿನ ಎಡ ಮತ್ತು ಬಲಕ್ಕೆ ಇಟ್ಟು ಕಂಪ್ಲೀಟಾಗಿ ನಿಮ್ಮ ಕಾಲುಗಳು ಬೋಲ್ಸ್ಟರ್ಗೆ ಟಚ್ ಆಗೋ ಹಾಗೆ ನಿಮ್ಮ ಬೆನ್ನು ಹುರಿಯನ್ನು ಕೂಡ ಬೋಲ್ಸ್ಟರ್ಗೆ ಟಚ್ ಮಾಡಿ, ನಿಮ್ಮ ತಲೆಯನ್ನು ಬೋಲ್ಸ್ಟರ್ ಮೇಲೆ ಟಚ್ ಮಾಡಿ. ಒಂದು ಸಣ್ಣ ಲಿಫ್ಟ್ ನಿಮ್ಮ ಕತ್ತಿನ ಭಾಗದಲ್ಲಿ ಇರುತ್ತೆ, ಇದು ಉಷ್ಟ್ರಾಸನ ಯೂಸಿಂಗ್ ಬೋಲ್ಸ್ಟರ್. ನಿಮ್ಮ ಸೊಂಟದ ಭಾಗವನ್ನು ನಿಮ್ಮ ಕೈಗಳಿಂದ ಪರ್ಟಿಕ್ಯುಲರ್ಲಿ ಹೆಬ್ಬೆರಳಿನ ಸಹಾಯದಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾರ್ಮಲ್ ಬ್ರೀದಿಂಗಲ್ಲಿ ಈ ಪೋಶ್ಚರಲ್ಲಿರೋದ್ರಿಂದ ಬ್ಯಾಕ್ ಪೇನ್ ರಿಲೀಫ್ ಆಗುತ್ತೆ. ಈಗ ನಿಧಾನವಾಗಿ ಒರಿಜಿನಲ್ ಪೊಸಿಷನ್ಗೆ ಉಸಿರನ್ನು ತಗೊಳ್ತಾ ಬನ್ನಿ.
ರಿಲ್ಯಾಕ್ಸ್. ಈಗ ನೋಡಿ ನಮ್ಮ ಸಾಧಕರು ಚೇರ್ ಮೇಲೆ ಕೂತಿದ್ದಾರೆ. ಸಾಮಾನ್ಯ ದ ಎಂಟೈರ್ ಡೇ ನೀವು ಕೂಡ ಹೀಗೆ ಚೇರ್ ಮೇಲೆ ಕೂತಿರ್ತೀರ. ಕಾರ್ ಡ್ರೈವಿಂಗ್ ಇಂದ ಆಫೀಸ್ಗೆ ಹೋಗೋದು, ಮನೆಗೆ ಬರೋದು, ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡೋದು, 90% ಆಫ್ ದ ಟೈಮ್ ನಾವು ಈ ತರ ಚೇರ್ ಮೇಲೆ ಕೂತು 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 ನಮ್ಮ ಎಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಬರ್ತಾ ಇದೆ. ಆ ಚೇರ್ ಮೇಲೆ ಕೂತ್ಕೊಂಡೆ ನಾವು ಹೇಗೆ ನಮ್ಮ ದೇಹವನ್ನ ಸ್ಟ್ರೆಚ್ ಮಾಡಿ ಎಕ್ಸಸೈಸ್ ಮಾಡ್ಬೋದು ಅಂತ ಈಗ ನೋಡೋಣ. ಚೇರ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಬೆನ್ ಹುರಿಯನ್ನ ಟಚ್ ಮಾಡ್ಕೋತಾ ಕಂಪ್ಲೀಟ್ ಚೇರ್ಗೆ ಹಿಂಭಾಗಕ್ಕೆ ಬಂದು ಈ ನಮ್ಮ ಸಾಧಕರು ಕೂತಿದ್ದಾರೆ. ಕಂಪ್ಲೀಟ್ ಬೆನ್ನನ್ನು ಚೇರಿನ ಹಿಂಭಾಗಕ್ಕೆ ಒಡ್ಡಿ ಕೂತ ಮೇಲೆ ಉಸಿರನ್ನು ತಗೊಳ್ತಾ ಇನ್ಹೆಲೇಷನ್ ಮಾಡ್ತಾ ಕೈಯನ್ನು ನಿಧಾನವಾಗಿ ಮೇಲೆತ್ತಿ ಈ ಆಸನವನ್ನು ನೀವು ಆಫೀಸಲ್ಲಿ ಕೂತಿದ್ದಾಗ ಕೂಡ ಒನ್ಸ್ ಇನ್ ಹಾಫ್ ಎನ್ ಅವರ್ ಪ್ರಾಕ್ಟೀಸ್ ಮಾಡ್ಬೋದು. ಕಂಪ್ಲೀಟ್ ಬ್ಯಾಕ್ ಸ್ಟ್ರೆಚ್ ಮಾಡಿ, ಆದರೆ ತಲೆಯನ್ನು ಕಂಪ್ಲೀಟಾಗಿ ಡ್ರಾಪ್ ಡೌನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಸ್ಟ್ರೆಚಿಂಗ್ ಮಾಡೋದ್ರಿಂದ ನಿಮ್ಮ ಟ್ರೆಪೀಸಿಯಸ್ ಮಸಲ್, ಅಪ್ಪರ್ ಬ್ಯಾಕ್ ಮತ್ತು ಪ್ರಿವೆಂಟಿವ್ ಆಸನ ಫಾರ್ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಲ್ಸೋ. ನಮ್ಮ ತಲೆ ಆಲ್ಮೋಸ್ಟ್ 1-5 kg ಇರುತ್ತೆ. ನಾವು ಮೊಬೈಲ್ ನೋಡೋಕ್ಕೋ ಊಟ ಮಾಡೋಕ್ಕೋ ಯಾವಾಗಲೂ ತಲೆಯನ್ನು ಮುಂಭಾಗಕ್ಕೆ ಬೆಂಡ್ ಮಾಡ್ತಾ ಇರ್ತೀವಿ. ಈ ಆಸನ ಮಾಡೋದ್ರಿಂದ ಉಲ್ಟ ಬೆಂಡ್ ಮಾಡ್ತಾ ಇದ್ದೀವಿ ತಲೆಯನ್ನು. ಸೊ ರಿಲ್ಯಾಕ್ಸೇಷನ್ ತುಂಬ ಚೆನ್ನಾಗಾಗುತ್ತೆ. ಆಫೀಸಲ್ಲಿ ಕೂಡ ನೀವು ಜಾಸ್ತಿ ಹೊತ್ತು ಕೂತಿದ್ದಾಗ ಅರ್ಧ ಗಂಟೆಗೊಮ್ಮೆ ಈ ಸ್ಟ್ರೆಚಿಂಗನ್ನು ಮಾಡೋದ್ರಿಂದ ನಿಮ್ಮ ಎಂಟೈರ್ ದೇಹ ರಿಜುವಿನೇಟ್ ಆಗುತ್ತೆ. ರಿಲ್ಯಾಕ್ಸ್ ಆ್ಯಂಡ್ ಕಮ್ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್. ನಿಧಾನವಾಗಿ ವಾಪಸ್ ಬನ್ನಿ. ಇದನ್ನು 5-6 ಸಲ ಹೀಗೆ ನೀವು ಸ್ಟ್ರೆಚಿಂಗನ್ನು ಆಫೀಸಲ್ಲಿ ಕೂತಿದ್ದಾಗಲೋ ಎಲ್ಲೇ ಕೂತಿದ್ರು ಮಾಡೋದ್ರಿಂದ ಎಂಟೈರ್ ಅಪ್ಪರ್ ಬಾಡಿ ರಿಲ್ಯಾಕ್ಸೇಷನ್ ಆಗುತ್ತೆ. ಈಗ ನಾವು ನೋಡ್ತಾ ಇರುವಂಥದ್ದು ಸೇಮ್ ಸಿಟ್ಟಿಂಗ್ ಪೊಸಿಷನ್, ಆದರೆ ಚೇರಿಂದ ಒಂದು ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ತೀರ. ಚೇರ್ಗೂ ನಿಮ್ಮ ಹಿಪ್ಸ್ಗೂ ಸ್ವಲ್ಪ ಅಂತರವಿರಲಿ. ಇದರಿಂದ ಸ್ಟ್ರೆಚಿಂಗ್ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮೊದಲು ನಮ್ಮ ಸಾಧಕರು ಕಂಪ್ಲೀಟಾಗಿ ಹಿಂದೆ ಕೂತಿದ್ರು, ಈಗ ಸ್ವಲ್ಪ ಚೇರಿನ ಮುಂಭಾಗಕ್ಕೆ ಬಂದು ಕೂತಿದ್ದಾರೆ. ಸೇಮ್ ಎಕ್ಸರ್ಸೈಸ್, ಇನ್ಹೆಲೇಷನ್ ಮಾಡ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆತ್ತಿ ಕಂಪ್ಲೀಟ್ ಬ್ಯಾಕ್ ಸ್ಟ್ರೆಚ್. ಕಾಲುಗಳನ್ನು ಕಂಪ್ಲೀಟಾಗಿ ನೆಲದ ಮೇಲೆ ಊರಿರಿ. ಈ ಆಸನವನ್ನು ಮಾಡುವಾಗ ನಿಮ್ಮ ಕಾಲನ್ನು ಚೇರ್ ಮೇಲಿಂದ ಎತ್ತಬೇಡಿ. ಕಾಲು ಕಂಪ್ಲೀಟಾಗಿ ನೆಲದ ಮೇಲೆ ಊರಿರಲಿ. ನಿಮ್ಮ ಹಿಮ್ಮಡಿ, ಬೆರಳು ಎಲ್ಲವೂ ನೆಲದ ಮೇಲೆ ಊರಿರಲಿ. ಈ ಪೊಸಿಷನಲ್ಲಿ ನಾರ್ಮಲ್ ಬ್ರೀದಿಂಗನ್ನು ಹಾಗೆ ಕಂಟಿನ್ಯೂ ಮಾಡಿ. ಎಲ್ಲೆಲ್ಲಿ ರಿಲ್ಯಾಕ್ಸೇಷನ್ ಆಗ್ತಾ ಇದೆಯೋ ಅದನ್ನು ಗಮನಿಸಿ, ಅನುಭವಿಸಿ. ಎಕ್ಸೇಲ್ ಆ್ಯಂಡ್ ಕಮ್ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್. ಉಸಿರನ್ನು ಹೊರಹಾಕ್ತಾ ನಿಧಾನವಾಗಿ ರಿಲ್ಯಾಕ್ಸ್. ಈಗ ನಾವು ಚೇರಿನ ಸಹಾಯದಿಂದ ಸೇತುಬಂಧಾಸನವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ಚೇರು ನಾರ್ಮಲ್ ಚೇರ್ ಅಲ್ಲ, ಪ್ರೈಮರಿಲಿ ಇದು ಯೋಗಕ್ಕೆ ಅಂತಲೇ ಮಾಡಿಸಿರುವಂತಹ ಚೇರು. ಈ ಚೇರಿನ ಉಪಯೋಗ ಏನಪ್ಪ ಅಂದರೆ, ನಾವು ಏನು ಬ್ಯಾಕ್ ರೆಸ್ಟ್ ಮಾಡ್ತೀವೋ ಅಲ್ಲಿ ಕಂಪ್ಲೀಟ್ ಖಾಲಿ ಜಾಗ ಇರುತ್ತೆ. ನಮ್ಮ ಸಾಧಕರು ಅದರ ಒಳಗಡೆ ಕಾಲನ್ನು ಹಾಕಿ ಚೇರ್ ಉಲ್ಟ ಕೂತಿದ್ದಾರೆ. ಈಗ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಇನ್ಹೆಲೇಷನನ್ನು ಮಾಡ್ತಾ ಬ್ಯಾಕ್ ಬೆಂಡಿಂಗನ್ನು ಮಾಡ್ತಾರೆ. ಅವರು ತಲೆಯನ್ನು ಬೋಲ್ಸ್ಟರ್ ಮೇಲೆ ಇಟ್ಟು ಕಾಲನ್ನು ನೆಲದ ಮೇಲೆ ಕಂಪ್ಲೀಟಾಗಿ ಊರಿ ಚೇರಿನ ಸಹಾಯದಿಂದ ಅವರ ಹಿಪ್ ವೆಯ್ಟ್ ಕಂಪ್ಲೀಟಾಗಿ ಚೇರ್ ಮೇಲಿರೋದ್ರಿಂದ ಈ ಪೊಸಿಷನಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೆ ಅನುಕೂಲಕಾರಿ. ಈ ಪೊಸಿಷನನ್ನು ವಿತೌಟ್ ಚೇರ್ ಈ ಪೋಸ್ಚರಲ್ಲಿ ಮಾಡಬೇಕು ಅಂದರೆ ಇಷ್ಟು ಸಮಯ ಇರೋಕ್ಕೆ ಸಾಧ್ಯ ಇಲ್ಲ. ಇದು ಈ ಚೇರಿನ ಉಪಯೋಗ. ಈ ಪೋಸ್ಚರನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಬ್ಯಾಕ್ ಪೇನ್ಗೆ ಕೂಡ ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ಈ ಯಾವುದೇ ಉಪಕರಣಗಳನ್ನು ಯೂಸ್ ಮಾಡಿ ನೀವು ಯೋಗ ಮಾಡುವಾಗ ಯೋಗ ಥೆರಪಿಸ್ಟ್ ಹತ್ರ ಯೋಗವನ್ನು ಕಲಿತು ಮಾಡೋದು ಉತ್ತಮ. ಜೆಂಟ್ಲಿ ರಿಲ್ಯಾಕ್ಸ್ ಟು ನಾರ್ಮಲ್ ಪೊಸಿಷನ್. ನಿಧಾನವಾಗಿ
ಮೇಲ್ ಬನ್ನಿ to watch our latest videos.